ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಇವತ್ತು ಏನಪ್ಪಾ ಅಂತಂದ್ರೆ ರಾಜ್ಯಾದ್ಯಂತ ಒಂದು ವಿಧಾನಸಭಾ ಚುನಾವಣೆ ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಸಾಕಷ್ಟು ಒಂದು ರೀತಿ ಚುನಾವಣೆ ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಸಾಕಷ್ಟು ಉರುಳಿ ಆಗಿರ್ತಕ್ಕಂಥ ಸಾಕಷ್ಟು ಹಿರಿಯ ರಾಜಕಾರಣಿಗಳು ಆಗಿರ್ತಕ್ಕಂಥ ಶ್ರೀ ಮಂತೇಶ್ ಕೋಟಕಮಠ ಸಾಹೇಬರು ನಮ್ಮ ಪತ್ರಿಕಾ ಸಮೂಹಕ್ಕೆ ಸಿಕ್ಕಿದರೆ ಬನ್ನಿ. ಯಾವ ರೀತಿ ಇನ್ನ ಕೇವಲ ಇನ್ನ 2 ದಿವಸ ಇದಾವೆ, ಸಾಕಷ್ಟು ತಳಮಟ್ಟದಿಂದ ಅವರು ಚುನಾವಣೆ ಒಂದು ಪ್ರಚಾರ ನಡೆಸಿದರೆ ಬನ್ನಿ, ಈ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಕೊಡೋಣ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈಗ ಸಾಕಷ್ಟು ಏನಪ್ಪಾ ಅಂದ್ರೆ ಇನ್ನ ಕೇವಲ 2 ದಿವಸ ಇದೆ, ಸಾಕಷ್ಟು ತಾವು ತಳಮಟ್ಟದಿಂದ ಒಂದು ಪ್ರತಿ ಗ್ರಾಮ ಪಂಚಾಯತಿಗೂ ಸಹ ಹೋಗಿ ಸಾಕಷ್ಟು ಪ್ರಚಾರ ಇದು ಮಾಡಿದೀರಾ, ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಸಾಧನೆಗಳು ಹೇಳಿದೀರಾ, ಯಾವ ರೀತಿ ನಡೀತಾ ಇದೆ ಸರ್? ಸ್ಥಳೀಯ ಸಂಸ್ಥೆಗಳಿಂದ ನಡೆಯತಕ್ಕಂತ ವಿಧಾನ ಪರಿಷತ್ ಚುನಾವಣೆಗಾಗಿ ಪಕ್ಷ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕಳೆದ 2 ಅವಧಿಯಲ್ಲಿ ಮಾಡಿರ್ತಕ್ಕಂತ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಮಾಡಿದಂತ ಹೋರಾಟಗಳು, ಬೆಳಗಾವಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು, ಗ್ರಾಮ ಪಂಚಾಯಿತಿಗಳು, ಪುರಸಭೆ, ಪಟ್ಟಣ ಪಂಚಾಯಿತಿಗಳು, ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಎಲ್ಲ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ನನ್ನದೇ ಆಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಕಾರ್ಯ ವಿಚಾರವನ್ನು ಮುಂದಿಟ್ಟುಕೊಂಡು ನೀರಿನ ಸದ್ಬಳಕೆ, ಅದು ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಕೃಷ್ಣಾ ನದಿ ಇರ್ಬೋದು, ನೀರಿನ ಸದ್ಬಳಕೆ ವಿಚಾರ, ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ವಿಚಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳನ್ನು ಗ್ರಾಮ ಪಂಚಾಯಿತಿಗಳ ಮುಖಾಂತರ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹಿತ ಮುಟ್ಟಿಸುವಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೇರಿಸತಕ್ಕಂಥ ವಿಚಾರ ಎಲ್ಲವನ್ನು ಸಹಿತ ಕಳೆದ 2 ಅವಧಿಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ. ನಿರಂತರವಾಗಿರ್ತಕ್ಕಂಥ ಜನರ ಸಂಪರ್ಕ, ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಶಾಸಕರ ಪ್ರಯತ್ನ ಮತ್ತು ಅವರ ಅನುದಾನಗಳು ಮತ್ತು ಅವರು ಜನರ ಜೊತೆಗಿರ್ತಕ್ಕಂಥ ಸಂಪರ್ಕ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ, ರಾಜ್ಯದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಆಡಳಿತದಲ್ಲಿದೆ. ಹೀಗಾಗಿ BJPಯನ್ನು ಬೆಂಬಲಿಸ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಜನರ ಮನಸ್ಸಿನಲ್ಲಿದೆ. ನಾಳೆ 10ನೇ ತಾರೀಕು ನಡೆಯತಕ್ಕಂಥ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ನಮ್ಮದಾಗಿದೆ. ಸರ್, ಗ್ರಾಮಮಟ್ಟದ ಕಾರ್ಯಕರ್ತರು ನಿಮ್ಮದೇ ಆದ ರೀತಿಯಲ್ಲಿ ವೈಯಕ್ತಿಕ ವರ್ತಸ್ಸು ಜೊತೆಗೆ ಸಾಕಷ್ಟು ಒಂದು ರೀತಿ ತಳಮಟ್ಟದಿಂದ ಕೆಲಸ ಮಾಡ್ತವ್ರೆ, ಹಾಗಾಗಿ ಕಳೆದ ಬಾರಿ ಚುನಾವಣೆಗೂ ಈ ಬಾರಿ ಚುನಾವಣೆಗೂ ಏನ್ ವ್ಯತ್ಯಾಸ ಇದೆ ಸರ್? ಕಳೆದ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಈಗ ರಾಜ್ಯದಲ್ಲಿ BJP ಸರ್ಕಾರ ಆಡಳಿತದಲ್ಲಿದೆ, ನಮ್ಮ ಹೆಚ್ಚು ಶಾಸಕರು ಅಧಿಕಾರದಲ್ಲಿದ್ದಾರೆ, BJP ಎಸ್ಎಸ್ ಶಾಸಕರು, ಸ್ಥಳೀಯ ಶಾಸಕರು ಆಯ್ಕೆಯಾಗಿದ್ದಾರೆ. ಹೀಗಾಗಿ ಇಡೀ ಬೆಳಗಾವಿ ಜಿಲ್ಲೆ BJP ಮಯವಾಗಿದೆ. ಭಾರತೀಯ ಜನತಾ ಪಕ್ಷ ಬೇರು ಮಟ್ಟದಲ್ಲಿ ಅತ್ಯಂತ ಗಟ್ಟಿಯಾಗಿದೆ. ಸಂಘಟನಾತ್ಮಕವಾಗಿ ಸಹಿತ ಬೆಳಗಾವಿ ಜಿಲ್ಲೆ BJP ಗಂಡು ಮೆಟ್ಟಿನ ಸ್ಥಳ. ಹೀಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಅತಿ ಹೆಚ್ಚು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ BJP ಅತ್ಯಂತ ಹೆಚ್ಚು ಅಂತರದಿಂದ ಈ ಚುನಾವಣೆಯಲ್ಲಿ ಗೆಲ್ಲಿದೆ. ಗ್ರಾಮ ಪಂಚಾಯತಿ ಸಬಲೀಕರಣಕ್ಕೆ ತಾವು ವಿಶೇಷವಾಗಿ ಶ್ರಮಿಸಿದ್ರು, ವಿಶೇಷವಾಗಿ ಸಾಕಷ್ಟು ಬಂದೈತೆ. ಯಾವುದೇ ಒಬ್ಬ ಗ್ರಾಮ ಪಂಚಾಯತಿ ಸಿಕ್ಕಿರ್ಬೋದು ಅಥವಾ ಸವಲತ್ತುಗಳು ಇರ್ಬೋದು, ಇಂತಹ ಸಂದರ್ಭದಲ್ಲಿ ಈ ಬಾರಿ ಬಹುತೇಕ ಒಂದು ರೀತಿ ಏನಪ್ಪಾ ಅಂತಂದ್ರೆ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಯುವ ಮತದಾರರು ಜಾಸ್ತಿ ಬಂದರೆ, ಯುವ ಸದಸ್ಯರು ವಿಶೇಷವಾಗಿ ಯುವ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಾವು ಏನ್ ಹೇಳಿಕ್ ಬಯಸ್ತೀರ ಸರ್? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನ ಒಂದು ದೊಡ್ಡ ಹಕ್ಕು ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಾಗ್ತಕ್ಕಂಥ ಅವಕಾಶ ಭಾಳ ಕೆಲವರಿಗೆ ಸಿಕ್ತು. ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಸದ್ಬಳಕೆ ಮಾಡಿ ಅನುದಾನಗಳನ್ನು ಸರಿಯಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿಯನ್ನು ಜನ ನಿಮಗೆ ಕೊಟ್ಟಿದ್ದಾರೆ. ಬಹಳಷ್ಟು ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟು ಚುನಾವಣೆಯಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆ ಒಂದು ಆಯ್ಕೆ ಮಾಡಿರ್ತಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಕೇಂದ್ರ ಮತ್ತು ರಾಜ್ಯದ ಅನುದಾನಗಳು, 15ನೇ ಹಣಕಾಸು, NREG ಕಾಮಗಾರಿಗಳನ್ನು, ಜಲಜೀವನ್ ಮಿಷನ್ ಅನ್ನು, ಇದನ್ನೆಲ್ಲವೂ ಸಹಿತ ಅನುಷ್ಠಾನಗೊಳಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಬ್ಬ ನಿಜವಾದ ಜನಪ್ರತಿನಿಧಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕು, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದೇ ನನ್ನ ಸದಾಶಯ. ಸರ್, ಈಗ ಎಲ್ಲ ಒಂದು ರೀತಿ ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ಶಾಸಕರುಗಳು ಸಾಕಷ್ಟು ಕಷ್ಟಪಟ್ಬಿಟ್ಟು ಇದು ಮಾಡ್ತಾವ್ರೆ. ಏನಪ್ಪಾ ಅಂತಂದ್ರೆ ಎಲ್ಲ ಒಂದ್ ಕಡೆ ಎಲ್ಲ ಶಾಸಕರು ನೀವು ನಿರೀಕ್ಷೆ ಮಾಡಿದಂಗೆ ಎಲ್ಲ ಸಮರ್ಥ ಕೆಲಸ ಮಾಡ್ತಾವ್ರೆ ಸರ್? ಎಲ್ಲರೂ ಮಾಡ್ತಾ ಇದ್ದಾರೆ. ಹೌದು ಸರ್, BJP ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಶಾಸಕರು, ಸಚಿವರು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರೂ ಸಹಿತ ಪಕ್ಷದ ಪರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ.
ಬಿಜೆಪಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಲಿದೆ. ಒಟ್ಟಾರೆ ಗೆದ್ದೇ ಗೆಲ್ತೀರಾ ಈ ಚುನಾವಣೆಯಲ್ಲಿ ವಿಶ್ವಾಸ ಇದೆ? ವಿಶ್ವಾಸ ಇದೆ. ಈ ವಿಷ್ಣು ಒಟ್ಟಾರ ವೀಕ್ಷಕರಿಗೆ ಗೊತ್ತಾಯ್ತಲ್ಲ ಶ್ರೀ ಏನೋ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಹಂತೇಶ್ ಕೊಟಗಿಮಠ ಸಾಹೇಬರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.